ಸ್ಟೂಡೆಂಟ್ಸ್ ಇನ್ಕಮ್ ಟ್ಯಾಕ್ಸ್ ಟೂ ನಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ನಮಗೆ ಇನ್ನು ಮೂರು ಟಾಪಿಕ್ ಇದೆ. ಆ ಮೂರು ಟಾಪಿಕ್ ಬಗ್ಗೆ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಆ ಮೂರು ಟಾಪಿಕ್ ಅಲ್ಲಿ ಮೊದಲನೇ ಟಾಪಿಕ್ ಓಕೆನಾ, ಫ್ಯಾಮಿಲಿ ಪೆನ್ಷನ್. ಏನಿದು ಫ್ಯಾಮಿಲಿ ಪೆನ್ಷನ್? ಸರ್, ವಾಟ್ ಈಸ್ ದಿಸ್ ಫ್ಯಾಮಿಲಿ ಪೆನ್ಷನ್? ಫ್ಯಾಮಿಲಿ ಪೆನ್ಷನ್ ಅಂದ್ರೆ ಯಾವ್ದಾದ್ರು ಎಂಪ್ಲಾಯಿ ಕೆಲಸ ಮಾಡ್ತಾ ಇರ್ತಾನೆ ಓಕೆನಾ, ರಿಟೈರ್ಡ್ ಆಗ್ತಾನೆ. ರಿಟೈರ್ಡ್ ಆದಾಗ ಎಂಪ್ಲಾಯಿನೇ ಪೆನ್ಷನ್ ತಗೊಂಡ್ರೆ ಆ ಪೆನ್ಷನ್ ನಾವು ಏನ್ ಮಾಡ್ತೀವಿ, ಟ್ಯಾಕ್ಸ್ ನ ಇನ್ಕಮ್ ಫ್ರಮ್ ಸ್ಯಾಲರಿ ಟ್ಯಾಕ್ಸ್ ಮಾಡ್ತೀವಿ. ಆ ಎಂಪ್ಲಾಯಿ ಸತ್ತೋದ್ಮೇಲೆ ಅಂದ್ರೆ ಅವನೇನಾದ್ರೂ ಡೆತ್ ಆದ್ರೆ ಆ ಪೆನ್ಷನ್, ಅವನಿಗೆ ಬರೋ ಪೆನ್ಷನ್ ಅವನ ಸ್ಪೌಸ್ ಹೋಗುತ್ತೆ, ಅವನ ಹೆಂಡತಿಗೂ ಅಥವಾ ಗಂಡನಿಗೂ ಹೋಗುತ್ತೆ. ಹೆಂಡತಿಗೆ ಯೂಶುವಲ್ ಆಗಿ ಹೋಗುತ್ತೆ. ಆ ಹೆಂಡತಿಗೆ ಹೋಗೋ ಪೆನ್ಷನ್ ನಾವು ಫ್ಯಾಮಿಲಿ ಪೆನ್ಷನ್ ಅಂತ ಹೇಳ್ತೀವಿ. ಸರ್, ಇದನ್ನು ಟ್ಯಾಕ್ಸ್ ಮಾಡ್ತೀವಿ ಅಂದ್ರೆ ಎಸ್, ಇದನ್ನು ಟ್ಯಾಕ್ಸ್ ಮಾಡ್ತೀವಿ. ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಎಷ್ಟು ಟ್ಯಾಕ್ಸ್ ಮಾಡ್ತೀವಿ ಸರ್? ಫ್ಯಾಮಿಲಿ ಪೆನ್ಷನ್, ಪಾಪ ವಿಡೋ ಅವಳು, ಅವ್ಳಿಗೆ ಹೋಗೋ ಪೆನ್ಷನ್ ಮೇಲೂ ಟ್ಯಾಕ್ಸ್ ಮಾಡ್ಬೇಕಾ ಅಂತ ಹೇಳಿ ಯಾರೋ ಒಬ್ರು ಇನ್ಕಮ್ ಕೋರ್ಟ್ ಹೋದ್ರು ಇನ್ಕಮ್ ಟ್ಯಾಕ್ಸ್ ಗೆ ರಿಕ್ವೆಸ್ಟ್ ಮಾಡೋದು. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ, ನೋಡಿ ಫುಲ್ ಟ್ಯಾಕ್ಸ್ ಕಟ್ಬಿಡಿ, ನಾವು ಫ್ಯಾಮಿಲಿ ಪೆನ್ಷನ್ ಗೆ ಒಂದಷ್ಟು ಎಕ್ಸೆಂಪ್ಷನ್ ಕೊಡ್ತೀವಿ. ಏನದು ಎಕ್ಸೆಂಪ್ಷನ್? ಪಾರ್ಟ್ಲಿ ಟ್ಯಾಕ್ಸಬಲ್, ಪಾರ್ಟ್ಲಿ ಎಕ್ಸೆಂಪ್ಟೆಡ್ ಅಂತ ಹೇಳಿದ್ರು. ಹಾಗಾದ್ರೆ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ, ಆಕ್ಚುವಲ್ ಫ್ಯಾಮಿಲಿ ಪೆನ್ಷನ್ ಎಷ್ಟು ರಿಸೀವ್ ಮಾಡ್ತಾ ಇದ್ದಾರೆ ಒನ್ ಇಯರ್ಗೆ, ಅದನ್ನ ಅದರಲ್ಲಿ ನಾವು ಎಕ್ಸೆಂಪ್ಟೆಡ್ ಲೀಸ್ಟ್ ಆಫ್ ದ ಫಾಲೋಯಿಂಗ್, ಏನಿದು ಎಕ್ಸೆಂಪ್ಟೆಡ್ ಲೀಸ್ಟ್ ಆಫ್ ದ ಫಾಲೋಯಿಂಗ್, ಲೀಸ್ಟ್ ಆಫ್ ದ ಫಾಲೋಯಿಂಗ್ ಯಾವ್ದಾವ್ದು ಸರ್ ಎಕ್ಸೆಂಪ್ಟೆಡ್ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಅಂತ ಹೇಳಿದ್ರೆ, ಮೊದಲನೇದು ಒಂದು ಮ್ಯಾಕ್ಸಿಮಮ್ ಲಿಮಿಟ್ ಅಷ್ಟು ಕೊಡ್ತೀವಿ, ಒಂದು ಲಿಮಿಟ್ ಇದೆ. ಯಾವ್ದು ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಹೇಳಿದ್ರೆ, 15,000 ರುಪೀಸ್ ಇಸ್ ದ ಮ್ಯಾಕ್ಸಿಮಮ್ ಲಿಮಿಟ್. ಎಷ್ಟು? 15,000. ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ, 1/3 ಆಫ್ ಟೋಟಲ್ ಫ್ಯಾಮಿಲಿ ಪೆನ್ಷನ್. ಟೋಟಲ್ ಫ್ಯಾಮಿಲಿ ಪೆನ್ಷನ್ ಅಂದ್ರೆ ಫ್ಯಾಮಿಲಿ ಪೆನ್ಷನ್ ಎಷ್ಟು ರಿಸೀವ್ ಮಾಡ್ತಾ ಇದ್ರೆ ಅದರಲ್ಲಿ 1/3 ಅಷ್ಟು ನಾವು ಏನ್ ಕೊಡ್ತೀವಿ, ಎಕ್ಸೆಂಪ್ಷನ್ ಅನ್ನ ಕೊಡ್ತೀವಿ. ಸೇ ಫಾರ್ ಎಕ್ಸಾಂಪಲ್, 42,000 ರುಪೀಸ್ ಅನ್ನ ನಾವು ಒಂದು ವರ್ಷಕ್ಕೆ ಫ್ಯಾಮಿಲಿ ಪೆನ್ಷನ್ ರಿಸೀವ್ ಮಾಡಿದ್ದಾರೆ ಅಂತ ಅನ್ಕೋಣ. ಎಕ್ಸಾಂಪಲ್ ಅಲ್ಲಿ ನಮಗೆ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿದೆ, 15,000 ಇದೆ. 1/3 ಆಫ್ ಫ್ಯಾಮಿಲಿ ಪೆನ್ಷನ್ ಅಂದ್ರೆ 42,000 ಅಲ್ಲಿ 1/3 ಎಷ್ಟು ಬರುತ್ತಪ್ಪ, 14,000 ಬರುತ್ತೆ. ಇವೆರಡರಲ್ಲಿ ಯಾವ್ದು ಕಡಿಮೆ ಇರುತ್ತೆ ಅದನ್ನ ನಾವು ಎಕ್ಸೆಂಪ್ಷನ್ ಕೊಡ್ತೀವಿ. ಅರ್ಥ ಆಯ್ತಾ? ಆಗ 42,000 ಅಲ್ಲಿ 14,000 ಮೈನಸ್ ಮಾಡಿದ್ರೆ ಇನ್ನೆಷ್ಟು ಬರುತ್ತೆ, 28,000 ಬರುತ್ತೆ. ಇದನ್ನ ನಾವು ಟ್ಯಾಕ್ಸಬಲ್ ಫ್ಯಾಮಿಲಿ ಪೆನ್ಷನ್ ಅಂತ ಕರೀತೀವಿ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಇಲ್ವಾ? ದಿಸ್ ಈಸ್ ಒನ್ ಟಾಪಿಕ್, ವೆರಿ ಸ್ಮಾಲ್ ಟಾಪಿಕ್. ಎರಡನೇ ಟಾಪಿಕ್ ಇದೆ. ಏನದು ಎರಡನೇ ಟಾಪಿಕ್ ಅಂತ ಹೇಳಿದ್ರೆ, TDS ಆನ್ ವಿನಿಂಗ್, ಏನದು ಗ್ಯಾಂಬ್ಲಿಂಗ್ ಇನ್ಕಮ್. ಏನದು TDS ಆನ್ ಗ್ಯಾಂಬ್ಲಿಂಗ್ ಇನ್ಕಮ್? ಯೂಶುವಲ್ ಆಗಿ ನೀವು ವಿನಿಂಗ್ ಫ್ರಮ್ ಹಾರ್ಸ್ ರೇಸ್ ಆಗ್ಲಿ, ವಿನಿಂಗ್ ಫ್ರಮ್ ಕಾರ್ಡ್ ಗೇಮ್ಸ್ ಆಗ್ಲಿ, ವಿನಿಂಗ್ ಫ್ರಮ್ ಲಾಟರಿ ಟಿಕೆಟ್ ಆಗ್ಲಿ, ಎನಿ ವಿನಿಂಗ್ ಫ್ರಮ್ ಗ್ಯಾಂಬ್ಲಿಂಗ್ ಅಲ್ಲಿ ಓಕೆನಾ, 10,000 ರುಪೀಸ್ ಗಿಂತಲೂ ಜಾಸ್ತಿ ವಿನ್ ಆದಾಗ ಯಾರು ನಿಮ್ಗೆ ಪ್ರೈಸ್ ಕೊಡ್ತಾರಲ್ವಾ, ಆ ಯಾರು ಅಥಾರಿಟಿ ಇರ್ತಾರಲ್ವಾ, ಲಾಟರಿ ಇನ್ಕಮ್ ಲಾಟರಿನ ನಡೆಸುವಂತ ಅಥಾರಿಟೀಸ್ ಅಥವಾ ಆ ರೇಸ್ ನ ನಡೆಸತಕ್ಕಂಥವ್ರು, ಅವರು ನಿಮಗೆ ಕೊಡಬೇಕಾದ್ರೆ ಆ ಪ್ರೈಸ್ ಅನ್ನ ಟ್ಯಾಕ್ಸ್ ನ ಡಿಡಕ್ಟ್ ಮಾಡಿ ಕೊಡ್ತಾರೆ. ಅದು ಎಷ್ಟು ಇರಬೇಕು? ಮೋರ್ ದ್ಯಾನ್ 10,000 ರುಪೀಸ್ ಇರಬೇಕು. ಎಷ್ಟಿರ್ಬೇಕು? ಮೋರ್ ದ್ಯಾನ್ 10,000 ರುಪೀಸ್. ಅದೇ ಹಾರ್ಸ್ ರೇಸ್ ಗಾದ್ರೆ ಮೋರ್ ದ್ಯಾನ್ 5,000 ರುಪೀಸ್ ಇದ್ರೆ ಮಾತ್ರ ಏನ್ ಮಾಡಿರ್ತಾರೆ, TDS ಮಾಡಿರ್ತಾರೆ. ಸರ್, ಲೆಸ್ ದ್ಯಾನ್ 10,000, ಲೆಸ್ ದ್ಯಾನ್ 5,000 ಆದ್ರೆ TDS ಮಾಡ್ತಾನಂದ್ರೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್, ಚೈತ್ರ ಒಂದು ಲಾಟರಿ ಟಿಕೆಟ್ ತಗೊಂಡಿದ್ದಾರೆ, 1 crore rupees ಲಾಟರಿ ಟಿಕೆಟ್ ಅದು. ಬಟ್ ಆ ಹುಡುಗಿಗೆ ಎಷ್ಟು ಬಂದಿದೆ, ಬರೀ 8,000 ರುಪೀಸ್ ಬಂದಿದೆ. 8,000 ರುಪೀಸ್ ಲಾಟರಿ ಟಿಕೆಟ್ ತೋರಿಸ್ತಾಳೆ, ಆ 8,000 ರುಪೀಸ್ ಕ್ಯಾಶ್ ತಗೋತಾಳೆ. ಅದನ್ನ ನಾವು ಫುಲ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ, ಯಾವುದೇ TDS ಇಟ್ಕೊಳ್ಳಲ್ಲ ದುಡ್ಡು ಕೊಡೋ. ಅರ್ಥ ಆಗ್ತಿದ್ಯಾ? ಸಪೋಸ್ ಅದೇ ಲಾಟರಿ ಟಿಕೆಟ್ಗೆ 8 lakh ರುಪೀಸ್ ಬಂತು ಅಂತ ಇಟ್ಕೊಳ್ಳ. ಎಷ್ಟು? 8 lakh ರುಪೀಸ್ ಬಂತು ಅಂತ, ಮೋರ್ ದ್ಯಾನ್ 10,000 ಅಲ್ವಾ. ಆವಾಗ ಏನ್ ಮಾಡ್ತಾರೆ, TDS ಮಾಡ್ತಾರೆ. ಎಷ್ಟು ಪರ್ಸೆಂಟೇಜ್ TDS ಮಾಡ್ತಾರೆ ಅಂದ್ರೆ, 30% TDS ಮಾಡ್ತಾರೆ. ಅಂದ್ರೆ 1 lakh ರುಪೀಸ್ ವಿನ್ ಆದ್ರೆ
ಇದರಲ್ಲಿ 30% ಎಷ್ಟು 30,000 ರುಪೀಸ್ ನ ಟ್ಯಾಕ್ಸ್ ನ ಮೈನಸ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಕೊಡ್ತಾರೆ 70,000 ಕೊಡ್ತಾರೆ. ಈ 1 lakh ರುಪೀಸ್ ಅನ್ನ ನಾವು ಗ್ರಾಸ್ ಇನ್ಕಮ್ ಅಂತ ಹೇಳ್ತೀವಿ, ಇದನ್ನ TDS ಅಮೌಂಟ್ ಅಂತ ಹೇಳ್ತೀವಿ, ಇದನ್ನ ಏನಂತ ಹೇಳ್ತೀವಿ ನೆಟ್ ಇನ್ಕಮ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಸಿ, ಯಾವುದೇ ಕಾರಣಕ್ಕೂ ನಮಗೆ ವಿನ್ನಿಂಗ್ ಫ್ರಮ್ ಲಾಟ್ರಿ, ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್, ವಿನ್ನಿಂಗ್ ಫ್ರಮ್ ಕಾರ್ಡ್ ಗೇಮ್, ವಿನ್ನಿಂಗ್ ಫ್ರಮ್ ಗ್ಯಾಂಬ್ಲಿಂಗ್ ಇದ್ದಾಗ ನೆಟ್ ಅಂತ ಕೊಟ್ಟಿದ್ದಾಗ ನೆಟ್ ಅಮೌಂಟ್ ಅಂದ್ರೆ ಏನು? ನೆಟ್ ಅಮೌಂಟ್ ಆಫ್ಟರ್ ಡಿಡಕ್ಟಿಂಗ್ ದ ಟ್ಯಾಕ್ಸಸ್, ಕರೆಕ್ಟಾ? ಸೊ ನಾವ್ ಏನ್ ಮಾಡಬೇಕಾಗುತ್ತೆ? ಗ್ರಾಸ್ ಆಗಿ ಕನ್ವರ್ಟ್ ಮಾಡ್ಕೊಡ್ಬೇಕಾಗುತ್ತೆ, ಅದನ್ನ ಗ್ರಾಸಿಂಗ್ ಅಪ್ ಆಫ್ ಇನ್ಕಮ್ ಅಂತ ಹೇಳ್ತೀವಿ. ಸೊ ಸಪೋಸ್ ನಮ್ಗೆ ವಿನ್ನಿಂಗ್ ಫ್ರಮ್ ಲಾಟ್ರಿ 70,000 ಅಂತ ಕೊಟ್ಟಿದ್ದ, ಆಗ ನಾವು ದಿಸ್ 70,000 ಈಸ್ ಫಾರ್ ಹೌ ಮಚ್ ಪರ್ಸೆಂಟೇಜ್? 70%. ಯಾಕೆಂದ್ರೆ 130 ಹೋದ್ರೆ ಇನ್ನೆಷ್ಟು ಇರುತ್ತೆ? ದಿಸ್ ಈಸ್ ಫಾರ್ 70%. ವಾಟ್ ಈಸ್ ಫಾರ್ 100? ಎಷ್ಟು ಮಾಡಬೇಕಾಗುತ್ತೆ? 1 lakh ರುಪೀಸ್ ನ ಟ್ಯಾಕ್ಸ್ ಮಾಡಬೇಕಾಗುತ್ತೆ. ಅರ್ಥ ಐತೆ ಎಲ್ಲದಕ್ಕೂ? ಅರ್ಥ ಆಯ್ತು ಅಲ್ವಾ? ಸಪೋಸ್ ಈ ತರ ಕೊಟ್ಟಿರ್ತಾನೆ, ವಿನ್ನಿಂಗ್ ಫ್ರಮ್ ಕೇರಳ ಲಾಟ್ರಿ 2,10,000 ಅಂತ ಕೊಟ್ಟಿರ್ತಾನೆ ನೆಟ್ ಅಂತ ಹೇಳಿರ್ತಾರೆ. ಆಗ 2,10,000 ರುಪೀಸ್ ಈಸ್ ದ ವಿನ್ನಿಂಗ್ಸ್ ವಿಚ್ ಈಸ್ ಕಾಲ್ಡ್ ಆಸ್ ಎ ನೆಟ್ ಈಕ್ವಲ್ಸ್ ಟು 70%. ವಾಟ್ ಈಸ್ ಫಾರ್ 100%? ಆವಾಗ ಎಷ್ಟು ಬರುತ್ತೆ? 3 lakh ರುಪೀಸ್ ಬರುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಸಪೋಸ್ ಅವನು ಏನೋ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ, ಅವನು ನೆಟ್ ಅಂತಾನು ಕೊಟ್ಟಿಲ್ಲ, ಗ್ರಾಸ್ ಅಂತಾನು ಕೊಟ್ಟಿಲ್ಲ, ವಿನ್ನಿಂಗ್ ಫ್ರಮ್ ಲಾಟರಿ 5 lakhs ಅಂತ ಕೊಟ್ಟಿದ್ದಾರೆ, ಅವಾಗ ಏನ್ ಮಾಡ್ತೀರಾ? ಗ್ರಾಸ್ ಅಪ್ ಮಾಡ್ತೀರಾ? ಇಲ್ಲ. ಆವಾಗ 5 lakhs ನ ಕಂಪ್ಲೀಟ್ ಆಗಿ ಟ್ಯಾಕ್ಸ್ ಮಾಡ್ತೀವಿ. ಅಸ್ಯೂಮ್ ದಟ್ ಇಟ್ ಈಸ್ ಎ ಗ್ರಾಸ್ ಅಮೌಂಟ್. ಸ್ಪೆಸಿಫಿಕ್ ಆಗಿ ಅವನು ಗ್ರಾಸ್ ಅಂತ ಹೇಳ್ತಾನೆ ಇಟ್ಕೊಳ್ಳಿ, ಏನು ಮಾಡಿ ಫುಲ್ ಅಮೌಂಟ್ ಟ್ಯಾಕ್ಸ್ ಮಾಡಿ. ಅವನು ಸ್ಪೆಸಿಫಿಕ್ ಆಗಿ ನೆಟ್ ಅಂತ ಹೇಳಿದ್ರೆ ಮಾತ್ರ ಗ್ರಾಸಿಂಗ್ ಅಪ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ ಈಗ? ಅರ್ಥ ಆಯ್ತಾ ಇಲ್ವಾ? ಅರ್ಥ ಆಯ್ತು. ಈಗ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಟಾಪಿಕ್, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್, ದಟ್ಸ್ ಕಾಲ್ಡ್ ಆಸ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಏನದು? ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಏನ್ ಸರ್ ಇದು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್? ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ಸಿ, ಯಾವ್ದಾದ್ರೂ ಡಿಬೆಂಚರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಓಕೆನಾ, ಅಥವಾ ಬಾಂಡ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಓಕೆನಾ, ಆ ಡಿಬೆಂಚರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟ್ ಮೇಲೆ, ಬಾಂಡ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟ್ ಮೇಲೆ ಪ್ರತಿ ವರ್ಷ ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಬಂದಿದ್ರೆ ಆ ಇಂಟ್ರೆಸ್ಟ್ ಇನ್ಕಮ್ ನಾವು ಫುಲ್ಲಿ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಮಾಡ್ತೀವಿ. ಆದ್ರೆ ಈ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ಈ ಸೆಕ್ಯೂರಿಟೀಸ್ ಅಲ್ಲಿ ಎರಡು ತರ ಸೆಕ್ಯೂರಿಟೀಸ್ ಇದೆ. ಒಂದು ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳಿ, ಇನ್ನೊಂದು ನಾನ್ ಗವರ್ಮೆಂಟ್ ಸೆಕ್ಯೂರಿಟೀಸ್. ಏನಿದು? ಗವರ್ಮೆಂಟ್ ಸೆಕ್ಯೂರಿಟೀಸ್, ನಾನ್ ಗವರ್ಮೆಂಟ್ ಸೆಕ್ಯೂರಿಟೀಸ್. ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಮತ್ತೆ ಎರಡು ತರ ಬರುತ್ತೆ, ಅದರಲ್ಲಿ ಲೆಸ್ ಸಾರಿ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್, ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಸೆಕ್ಯೂರಿಟೀಸ್, ಎರಡನೇದು ಲೆಸ್ ಟ್ಯಾಕ್ಸ್ ಗವರ್ಮೆಂಟ್ ಸೆಕ್ಯೂರಿಟೀಸ್. ಗವರ್ಮೆಂಟ್ ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಸೆಕ್ಯೂರಿಟೀಸ್, ಲೆಸ್ ಟ್ಯಾಕ್ಸ್ ಗವರ್ಮೆಂಟ್ ಸೆಕ್ಯೂರಿಟೀಸ್. ಸರ್, ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂದ್ರೆ ಕೆಲವು ಇನ್ವೆಸ್ಟ್ಮೆಂಟ್ ಸೆಕ್ಯೂರಿಟೀಸ್ ಇದೆ, ಅದು ಸೆಂಟ್ರಲ್ ಗವರ್ಮೆಂಟ್ ಆಫ್ ಇಂಡಿಯಾ ಇಶ್ಯೂ ಮಾಡಿರೋದು, ಅದನ್ನ ಲಿಸ್ಟ್ ಔಟ್ ಮಾಡ್ತೀನಿ ನೋಡ್ಕೊಳ್ಳಿ. ಅದರಲ್ಲಿ ಮೊದಲನೇದು ಏನಂತ ಬರೀತೀವಿ ಅಂದ್ರೆ 7 years ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆಗ್ಲಿ, ಗೋಲ್ಡ್ ಬಾಂಡ್ಸ್ ಆಗ್ಲಿ, ಟ್ರೆಜರಿ ಬಾಂಡ್ಸ್ ಆಗ್ಲಿ, ನ್ಯಾಷನಲ್ ಪ್ಲಾನ್ಸ್ ಆಗ್ಲಿ, ನ್ಯಾಷನಲ್ ಪ್ಲಾನ್ ಸರ್ಟಿಫಿಕೇಟ್ಸ್ ಆಗ್ಲಿ, ಅಥವಾ NH ನ್ಯಾಷನಲ್ ಹೈವೇ ಸರ್ಟಿಫಿಕೇಟ್, ಹೈವೇ ಅಥಾರಿಟಿ ಆಫ್ ಇಂಡಿಯಾ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಸರ್ಟಿಫಿಕೇಟ್ಸ್ ಆಗ್ಲಿ, ರೂರಲ್ ಎಲೆಕ್ಟ್ರಿಫಿಕೇಶನ್ ಬಾಂಡ್ಸ್ ಆಗಿರ್ಲಿ, ಓಕೆನಾ, ಈ ತರದ್ದು ಯಾವುದಾದ್ರೂ ಸರಿ ಓಕೆನಾ, ಬಾಂಡ್ಸ್ ಅನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಇಶ್ಯೂ ಮಾಡಿದ್ರೆ, ಆ ಇಶ್ಯೂ ಮಾಡಿರೋ ಬಾಂಡ್ಸ್ ನ ನೀವು ಪರ್ಚೇಸ್ ಮಾಡಿದ್ದು, ಆ ಬಾಂಡ್ಸ್ ಮೇಲೆ ಪ್ರತಿ ವರ್ಷ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇನ್ಕಮ್ ಬಂದ್ರೆ ಅದು ಫುಲ್ಲಿ ಟ್ಯಾಕ್ಸ್ ಫ್ರೀ, ಫುಲ್ಲಿ ಎಕ್ಸೆಂಪ್ಟ್. ಏನಂತ ಹೇಳ್ತೀವಿ? ಫುಲ್ಲಿ ಎಕ್ಸೆಂಪ್ಟ್. ಅರ್ಥ ಆಗ್ತಿದ್ಯಾ? ಈ ಲಿಸ್ಟ್ ಅಲ್ಲಿ ಇರತಕ್ಕಂಥದ್ದು ಮಾತ್ರ ಓಕೆನಾ, ಅದು ಬಿಟ್ಟು ಬೇರೆ ಎಲ್ಲ ಟ್ಯಾಕ್ಸಬಲ್ ಆಗುತ್ತೆ. ಇನ್ನ ಲೆಸ್ ಟ್ಯಾಕ್ಸ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂದ್ರೆ ಯಾವ್ಯಾವ?
ಲೆಸ್ ಟ್ಯಾಕ್ಸ್ ಅಂದ್ರೆ ಈ ಲಿಸ್ಟ್ ಅಲ್ಲಿ ಯಾವ್ದ್ಯಾವ್ದು ಇಲ್ಲ ಅವೆಲ್ಲ ಲೆಸ್ ಟ್ಯಾಕ್ಸ್ ಈ ಲಿಸ್ಟ್ ಅಲ್ಲಿ ಯಾವ್ದ್ಯಾವ್ದು ಇಲ್ಲ ಅವೆಲ್ಲ ಕೂಡ ಏನೋ ಲೆಸ್ ಟ್ಯಾಕ್ಸ್ ಸರ್ ಒಂದೆರಡು ಎಕ್ಸಾಂಪಲ್ ಇಲ್ಲಿ ಸರ್ ಅಂತ ಹೇಳಿದ್ರೆ ಈ ತರ ಹೇಳ್ತೀನಿ 5% ಬಾಂಡ್ಸ್ ಇಶ್ಯೂಡ್ ಬೈ ಆಂಧ್ರ ಪ್ರದೇಶ್ ಎಲೆಕ್ಟ್ರಿಸಿಟಿ ಬಾಂಡ್ಸ್ ಅಂತ ಹೇಳುತ್ತಾನೆ ಓಕೆನಾ ಇನ್ನೊಂದು 10% ಓಕೆ ಡೆವಲಪ್ಮೆಂಟ್ ಬಾಂಡ್ಸ್ ಇಶ್ಯೂಡ್ ಬೈ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಓಕೆನಾ ಡಿಬೆಂಚರ್ಸ್ ಇಶ್ಯೂಡ್ ಬೈ ಎಲ್ಐಸಿ 10% ಡಿಬೆಂಚರ್ಸ್ ಆಫ್ ಎಲ್ಐಸಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಈ ತರದ ಏನಾದರೂ ಹೇಳಿದ್ರೆ ಅವೆಲ್ಲ ಕೂಡ ಎಂತದ್ದು ಲೆಸ್ ಟ್ಯಾಕ್ಸ್ ಇದು ಫುಲ್ಲಿ ಟ್ಯಾಕ್ಸಬಲ್ ಏನಾಗುತ್ತೆ ಫುಲ್ಲಿ ಟ್ಯಾಕ್ಸಬಲ್ ಇವೇನಾಗುತ್ತೆ ಫುಲ್ಲಿ ಎಕ್ಸೆಂಪ್ಟ್ ಅರ್ಥ ಆಗ್ತಾ ಇದೆಯಾ ಎಲ್ಲರಿಗೂ ನಾನು ಪ್ರಾಬ್ಲಮ್ಸ್ ಬಂದಾಗ ಇನ್ನು ನೀಟಾಗಿ ಹೇಳ್ಕೊಡ್ತೀನಿ ಬಟ್ ಇದು ಬೇಸಿಕ್ ಇಷ್ಟು ಕಲ್ತ್ಕೊಳ್ಳೇಬೇಕಾಗುತ್ತೆ ನಮ್ಗೆ ಗವರ್ಮೆಂಟ್ ಅಲ್ಲಿ ಏನು ಸಮಸ್ಯೆ ಇಲ್ಲ ಗವರ್ಮೆಂಟ್ ಅಲ್ಲಿ ಯಾವ್ದು ಎಕ್ಸೆಂಪ್ಟೆಡ್ ಯಾವ್ದು ಟ್ಯಾಕ್ಸಬಲ್ ಅಂತ ಕ್ಲಿಯರ್ ಕಟ್ ಆಗಿ ನಾನು ಹೇಳ್ಕೊಡ್ತೀನಿ ಈಗ ನಾನ್ ಗವರ್ಮೆಂಟಲ್ ಕೂಡ ನಮ್ಮ ಹತ್ರ ಎರಡು ತರ ಟ್ಯಾಕ್ಸಸ್ ಬರುತ್ತೆ ಒಂದು ಟ್ಯಾಕ್ಸ್ ಫ್ರೀ ಏನಿದು ಟ್ಯಾಕ್ಸ್ ಫ್ರೀ ನಾನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಎರಡನೇದು ಲೆಸ್ ಟ್ಯಾಕ್ಸ್ ನಾನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಸರ್ ಟ್ಯಾಕ್ಸ್ ಫ್ರೀ ನಾನ್ ಗವರ್ಮೆಂಟ್ ಅಂದ್ರೆ ಎಕ್ಸೆಂಪ್ಟೆಡ್ ಅಂದ್ರೆ ಇಲ್ಲ ಇಲ್ಲ ಫುಲ್ಲಿ ಟ್ಯಾಕ್ಸಬಲ್ ಏನದು ಫುಲ್ಲಿ ಟ್ಯಾಕ್ಸಬಲ್ ಅದು ನಾನ್ ಗವರ್ಮೆಂಟ್ ಅಂದ್ರೆ ಏನೋ ಪ್ರೈವೇಟ್ ನವರು ಇಶ್ಯೂ ಮಾಡುವ ಪ್ರೈವೇಟ್ ಕಂಪನಿ ಅವರು ಇಶ್ಯೂ ಮಾಡುವ ಈ ತರ ಹೇಳಿರ್ತಾನೆ ಏನಂತ 10% ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ ಎಕ್ಸ್ ವೈ ಝೆಡ್ ಕಂಪನಿ 10 lakhs ಅಂತ ಹೇಳಿರ್ತಾರೆ ಅಂದ್ರೆ 10 lakhs ಇನ್ವೆಸ್ಟ್ಮೆಂಟ್ ಮಾಡಿದ್ರ ಯಾವ್ದ್ರ ಮೇಲೆ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಎಕ್ಸ್ ವೈ ಕಂಪನಿ 10% ಇಂಟ್ರೆಸ್ಟ್ ಬರುತ್ತೆ ಈಗ ಸರ್ ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ನಾನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂದ್ರೆ ಅರ್ಥ ಏನು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕೇಶವ್ 10 lakh rupees 10% 10 lakhs ಡಿಬೆಂಚರ್ಸ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ನ ಪರ್ಚೇಸ್ ಮಾಡಿದ್ದಾರೆ ಎಕ್ಸ್ ವೈ ಕಂಪನಿ ಎಕ್ಸ್ ವೈ ಕಂಪನಿ ಏನ್ ಹೇಳುತ್ತೆ ಗೊತ್ತಾ ಕೇಶವ್ ನೀನು ಟ್ಯಾಕ್ಸ್ ಅನ್ನ ಕಟ್ಟಬೇಡ ನೀನು ಟ್ಯಾಕ್ಸ್ ಕಟ್ಟಬೇಡ ನೀನೇನ್ ಟ್ಯಾಕ್ಸ್ ಕಟ್ಟಬೇಕಲ್ವಾ ಅದನ್ನ ನಾನೇ ಕಟ್ಟಿರ್ತೀನಿ ನಿನಗೆ ನೆಟ್ ಅಮೌಂಟ್ ಕೊಡ್ತೀನಿ ಅಂತ ಹೇಳ್ತಾರೆ ಏನ ಹೇಳ್ತಾ ಇರ್ತಾರೆ ನೆಟ್ ಅಮೌಂಟ್ ಕೊಡ್ತೀನಿ ಹಾಗಾದ್ರೆ ಇಲ್ಲಿ ನೆಟ್ ಅಮೌಂಟ್ ಕೊಟ್ರೆ ನಾವ್ ಯಾವಾಗ್ಲೂ ಏನ್ ತಗೊಳ್ಬೇಕು ಗ್ರಾಸ್ ಅಮೌಂಟ್ ತಾನೇ ತಗೊಳ್ಬೇಕು ಸೊ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ ಆಫ್ ನಾನ್ ಗವರ್ಮೆಂಟ್ ಪ್ರೈವೇಟ್ ಆಗಿದ್ರೆ ಅದನ್ನ ಯಾವಾಗ್ಲೂ ನಾವೇನ್ ಮಾಡಬೇಕು ಗ್ರಾಸ್ ಅಪ್ ಮಾಡಬೇಕು ಆಲ್ವೇಸ್ ವಿ ಹ್ಯಾವ್ ಟು ಗ್ರಾಸ್ ಅಪ್ ಈಗ ಎಕ್ಸಾಂಪಲ್ ಹೇಳ್ತೀನಿ ಈಗ 10 lakh rupees ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಎಷ್ಟು ಮಾಡಿದ್ದಾನೆ 10 lakhs ಬದಲು ಈ ತರ ಮಾಡ್ತೀನಿ 9,25,000 rupees ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅಂತ ಅನ್ಕೋಣ ಎಷ್ಟು ಮಾಡಿದ್ದಾನೆ 9,25,000 ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಇದ್ರ ಮೇಲೆ ಎಷ್ಟು ಬರುತ್ತಪ್ಪ ಇಂಟ್ರೆಸ್ಟ್ 10% ಎಷ್ಟು ಬರುತ್ತೆ 92,500 rupees ಬರುತ್ತೆ ಕರೆಕ್ಟ್ ಎಸ್ ಆರ್ ನೋ ಇದು ಎಂತ ಅಮೌಂಟ್ ಇದು ನೆಟ್ ಅಮೌಂಟ್ ಇದೆಂತ ಅಮೌಂಟ್ ನೆಟ್ ಅಮೌಂಟ್ ಯಾಕೆ ಇದು ಎಂತದಿದು ಟ್ಯಾಕ್ಸ್ ಫ್ರೀ ನಾನ್ ಗವರ್ಮೆಂಟ್ ಎಕ್ಸ್ ವೈ ಝೆಡ್ ಪಿ ಕ್ಯೂ ಆರ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಕರೆಕ್ಟಾ ಇದು ನೆಟ್ ಅಮೌಂಟ್ ಆಗಿರುತ್ತೆ ಇದರಲ್ಲಿ ನಾವು ಅವನು ಏನ್ ಮಾಡಿರ್ತಾನೆ ಟ್ಯಾಕ್ಸ್ ಅನ್ನ ಇಟ್ಕೊಂಡಿರ್ತಾನೆ ಎಷ್ಟು ಟ್ಯಾಕ್ಸ್ ಇಟ್ಕೊಂಡಿರ್ತಾನೆ ಹಾಗಾದ್ರೆ ಗ್ರಾಸ್ ಅಮೌಂಟ್ ಏನು ಏನಿದು ಗ್ರಾಸ್ ಅಮೌಂಟ್ ಎಷ್ಟು ಟ್ಯಾಕ್ಸ್ ಅಮೌಂಟ್ ಎಷ್ಟು ನೆಟ್ ಅಮೌಂಟ್ ಎಷ್ಟು ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಕರೆಕ್ಟಾ ಯೂಶುವಲ್ ಆಗಿ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಮೇಲೆ ನಾವು 7.25 7.5% ಕರೆಕ್ಟಾ 7.5% ಅಷ್ಟು ಇಂಟ್ರೆಸ್ಟ್ ಟ್ಯಾಕ್ಸ್ ಅನ್ನ ಡಿಡಕ್ಟ್ ಮಾಡ್ತೀವಿ ಅಂದ್ರೆ 100 rupees ಮೇಲೆ 100 rupees ಇಂಟ್ರೆಸ್ಟ್ ಬಂದ್ರೆ ನೀವು ಎಷ್ಟು ಟ್ಯಾಕ್ಸ್ ಇಟ್ಕೊಳ್ತಾರೆ ಗವರ್ಮೆಂಟ್ ಕಂಪನಿ ಅವರು 7.5 ಟ್ಯಾಕ್ಸ್ ಅನ್ನ ಇಟ್ಕೊಳ್ತಾರೆ ಇನ್ ಎಷ್ಟು ಕೊಟ್ಟಿರ್ತಾರೆ 92.5% ನಿಮಗೆ ನೆಟ್ ಅಮೌಂಟ್ ಕೊಟ್ಟಿರ್ತಾರೆ ಹಾಗಾದ್ರೆ ಇಲ್ಲಿ ಕೊಟ್ಟಿರೋ ಅಮೌಂಟ್ 92,500 rupees ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ 92.5 ಈಕ್ವಲ್ ಆಗಿರುತ್ತೆ ಹೌದಾ ಹಾಗಾದ್ರೆ 100% ಗ್ರಾಸ್ ಅಮೌಂಟ್ ಎಷ್ಟಾಗುತ್ತೆ ಆವಾಗ ಎಷ್ಟಾಗುತ್ತೆ 1 lakh rupees ಆಗುತ್ತೆ ಅರ್ಥ ಆಗ್ತಿದ್ಯಾ ಆಯ್ತಾ ಇಲ್ವೋ ಅರ್ಥ ಆಯ್ತಾ ಇದು ಯಾವಾಗ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆರ್ ಸೆಕ್ಯೂರಿಟೀಸ್ ಆರ್ ನಾನ್ ಗವರ್ಮೆಂಟ್ ಕೊಟ್ಟಿದೆ
ಟ್ಯಾಕ್ಸ್ ಫ್ರೀ ನಾನ್ ಗವರ್ಮೆಂಟ್ ಕೊಟ್ಟಿದ್ರೆ ಮಾತ್ರ ಮಾಡ್ತೀವಿ. ಅರ್ಥ ಆಯ್ತಾ? ಆಯ್ತಾ ಇಲ್ಲ? ಸೊ ಹಾಗಾದ್ರೆ ಟ್ಯಾಕ್ಸ್ ಫ್ರೀ ನಾನ್ ಗವರ್ಮೆಂಟ್ ಕೊಟ್ಟಿದ್ರೆ ಆಲ್ವೇಸ್ ಏನ್ ಮಾಡ್ಬೇಕು ನಾವು? ಗ್ರಾಸ್ ಅಪ್ ಮಾಡ್ಬೇಕು. ಏನ್ ಮಾಡ್ಬೇಕು? ಗ್ರಾಸ್ ಅಪ್ ಮಾಡ್ಬೇಕು. ಅರ್ಥ ಆಯ್ತಾ ಕೇಶವ? ಅರ್ಥ ಆಯ್ತಾ? ಓಕೆ, ಈಗ ಲೆಟ್ ಅಸ್ ಕಮ್ ಟು ಲೆಸ್ ಟ್ಯಾಕ್ಸ್ ನಾನ್ ಗವರ್ಮೆಂಟ್. ಲೆಸ್ ಟ್ಯಾಕ್ಸ್ ನಾನ್ ಗವರ್ಮೆಂಟ್ ನೋಡಿ, ಲೆಸ್ ಟ್ಯಾಕ್ಸ್ ನಾನ್ ಗವರ್ಮೆಂಟ್ ಅಲ್ಲಿ ನಮ್ಗೆ ಮತ್ತೆ ಎರಡು ತರ ಬರುತ್ತೆ. ಸರ್ ಏನ್ ಸರ್ ಫುಲ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಇದು? ಏನೇ ಇಲ್ಲ, ಸಿಂಪಲ್ ಆಗಿರುತ್ತೆ ನೋಡಿ. ನಾನ್ ಗವರ್ಮೆಂಟ್ ಅಲ್ಲಿ ಟ್ಯಾಕ್ಸ್ ಫ್ರೀ ಅನ್ನೋ ವರ್ಡ್ ಇದ್ರೆ ಗ್ರಾಸ್ ಅಪ್ ಮಾಡ್ಬೇಕು. ಟ್ಯಾಕ್ಸ್ ಫ್ರೀ ವರ್ಡ್ ಇಲ್ಲ ಅಂತ ಅವೆಲ್ಲ ಹೆಚ್ಚದಾಗುತ್ತೆ, ಲೆಸ್ ಟ್ಯಾಕ್ಸ್ ಆಗುತ್ತೆ. ಅದರಲ್ಲಿ ಎರಡು ತರ ಬರುತ್ತೆ. ಒಂದು, ನಿಮಗೆ ಪ್ರಾಬ್ಲಮ್ ನಲ್ಲಿ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಕೊಟ್ಟು, ಏನಿದು ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ರೇಟ್ ಕೊಟ್ಟು ಇನ್ವೆಸ್ಟ್ಮೆಂಟ್ ಅಮೌಂಟ್ ಕೊಟ್ಟಿದ್ರೆ, ಏನಿದು ಇನ್ವೆಸ್ಟ್ಮೆಂಟ್ ಅಮೌಂಟ್, ಸಪೋಸ್ ಈ ತರ ಹೇಳಿದ ಏನಂತ, 10% ಡಿವೆಂಚರ್ಸ್ ಆಫ್ ಎಕ್ಸ್ ವೈ ಝೆಡ್ ಕಂಪನಿ ಲಿಮಿಟೆಡ್ 1 ಲ್ಯಾಕ್ ಅಂತ ಹೇಳಿದ ನೋಡಿ. ಇಲ್ಲಿ ಅಮೌಂಟ್ ಇಂಟ್ರೆಸ್ಟ್ ಕೊಟ್ಟಿದ್ದಾನ, ಎಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದಾನೆ ಅಂತ ಕೊಟ್ಟಿದ್ದಾನ. ಈ ತರ ಕೊಟ್ಟಾಗ ಡೈರೆಕ್ಟ್ ಆಗಿ ನೋ ನೀಡ್ ಟು ಗ್ರಾಸ್ ಅಪ್, ನೋ ನೀಡ್ ಟು ಗ್ರಾಸ್ ಅಪ್, ಗ್ರಾಸ್ ಅಪ್ ಅವಶ್ಯಕತೆ ಇಲ್ಲ. ಅಂದ್ರೆ 1 ಲ್ಯಾಕ್ ಇಂಟು 10% ಬರುತ್ತೆ, 10,000 ಡೈರೆಕ್ಟ್ಲಿ ಟ್ಯಾಕ್ಸ್ ಮಾಡ್ಬಿಡ್ತೀವಿ. ಡೈರೆಕ್ಟ್ಲಿ ಟ್ಯಾಕ್ಸ್, ಟ್ಯಾಕ್ಸ್ ಫ್ರೀ ಅನ್ನೋ ವರದಿದ್ರೆ ಮಾತ್ರ ಗ್ರಾಸ್ ಅಪ್ ಮಾಡ್ತೀವಿ. ಇಲ್ಲಾಂದ್ರೆ ಅವೆಲ್ಲ ಏನಾಗುತ್ತೆ? ಲೆಸ್ ಟ್ಯಾಕ್ಸ್ ಆಗುತ್ತೆ. ಅದರಲ್ಲಿ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್, ರೇಟ್ ಆಫ್ ಇಂಟ್ರೆಸ್ಟ್ ಅವನೇ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ಟ್ಯಾಕ್ಸ್ ಮಾಡ್ಬಿಡ್ತೀವಿ, ಗ್ರಾಸ್ ಅಪ್ ಮಾಡಲ್ಲ. ಅರ್ಥ ಆಯ್ತಾ? ಸಪೋಸ್ ಓನ್ಲಿ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ದ ಅಂತ ಅನ್ಕೊಳ್ಳಿ. ಏನಿದು ಓನ್ಲಿ ಇಂಟ್ರೆಸ್ಟ್ ಅಮೌಂಟ್ ಈ ತರ ಹೇಳಿದ್ದ, ₹9,250 ಇಂಟ್ರೆಸ್ಟ್ ರಿಸೀವ್ ಫ್ರಮ್ ಪಿ ಕ್ಯೂ ಆರ್ ಕಂಪನಿ ಲಿಮಿಟೆಡ್ ಅಂತ ಹೇಳಿದ್ದ ನೋಡಿ. ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದಾನ? ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದಾನ? ಕೊಟ್ಟಿಲ್ಲ. ₹9,250 ರಿಸೀವ್ ಫ್ರಮ್ ಪಿ ಕ್ಯೂ ಆರ್ ಕಂಪನಿ ಡಿಬೆಂಚರ್ಸ್ ಅಷ್ಟೇ ಹೇಳಿದ್ದಾನೆ. ಅಲ್ಲಿ ಬರೀ ಇಂಟ್ರೆಸ್ಟ್ ಅಮೌಂಟ್ ಮಾತ್ರ ಕೊಟ್ಟಿದ್ದಾರೆ, ಕರೆಕ್ಟ್? ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ, ಇನ್ವೆಸ್ಟ್ಮೆಂಟ್ ಅಮೌಂಟ್ ಕೊಟ್ಟಿಲ್ಲ, ಕರೆಕ್ಟ್? ಬರೀ ಇಂಟ್ರೆಸ್ಟ್ ಅಮೌಂಟ್. ಇನ್ನೊಂದ್ಸರಿ ಹೇಳ, ಇನ್ನೊಂದು ಹೇಳ್ತೀನಿ. ₹18,500 ರಿಸೀವ್ ಫ್ರಮ್ ವಿಪ್ರೋ ಕಂಪನಿ ಲಿಮಿಟೆಡ್ ಆಸ್ ಅನ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟಿ. ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಇದೆಯಾ? ಅಮೌಂಟ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ ಗೊತ್ತಿದ್ಯಾ? ಗೊತ್ತಿಲ್ಲ. ಹಾಗಾದ್ರೆ 18,500 ಡಿವೈಡೆಡ್ ಬೈ 92.5% ಇಂಟು 100, ಯಾಕೆ ಅಂದ್ರೆ ಟ್ಯಾಕ್ಸ್ ನ ಡಿಡಕ್ಟ್ ಮಾಡ್ಕೊಂಡು ಕೊಟ್ಟಿರ್ತಾರೆ 18,500. ಅರ್ಥ ಆಗ್ತಿದ್ಯಾ? ಅಂದ್ರೆ ನಾವು ಇಲ್ಲಿ ಓನ್ಲಿ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ರೆ ಏನ್ ಮಾಡಬೇಕು? ಗ್ರಾಸ್ ಅಪ್ ಮಾಡ್ಬೇಕು. ರೇಟ್ ಆಫ್ ಇಂಟ್ರೆಸ್ಟ್, ಇಂಟ್ರೆಸ್ಟ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಎರಡು ಕೊಟ್ಟಿದ್ರೆ ಗ್ರಾಸ್ ಅಪ್ ಮಾಡಲ್ಲ. ಅರ್ಥ ಆಗ್ತಿದ್ಯಾ? ಗ್ರಾಸ್ ಅಪ್ ಯಾವಾಗ ಮಾಡಲ್ಲ? ರೇಟ್ ಆಫ್ ಇಂಟ್ರೆಸ್ಟ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಕೊಟ್ಟಿದ್ರೆ, ಬರೀ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ರೆ ಗ್ರಾಸ್ ಅಪ್ ಮಾಡ್ತೀವಿ. ಟ್ಯಾಕ್ಸ್ ಫ್ರೀ ಡಿವೆಂಚರ್ಸ್ ಆಫ್ ನಾನ್ ಗವರ್ಮೆಂಟ್ ಅಂದ್ರೆ ಗ್ರಾಸ್ ಅಪ್ ಮಾಡ್ತೀವಿ. ಅಲ್ಲಿಗೆ ಗ್ರಾಸ್ ಅಪ್ ಮಾಡೋದು ಎರಡೇ ಸಿಚುವೇಶನ್ ಅಲ್ಲಿ, ವೆರಿ ಸಿಂಪಲ್. ಈಗೆಲ್ಲ ಮರ್ತೋಗ್ಬಿಡಿ, ಇವಾಗ ಮಾತ್ರ ಹೇಳೋದು ಜ್ಞಾಪಕ. ಗ್ರಾಸ್ ಅಪ್ ಮಾಡೋದು ಯಾವಾಗ? ಗ್ರಾಸ್ ಅಪ್ ಮಾಡೋದು ಓನ್ಲಿ ಟ್ಯಾಕ್ಸ್ ಫ್ರೀ ಅಂತ ಹೇಳಿದಾಗ ನಾನ್ ಗವರ್ಮೆಂಟ್ ಆಗಿರ್ಬೇಕು. ಬರೀ ಇಂಟ್ರೆಸ್ಟ್ ಅಮೌಂಟ್ ನಾನ್ ಗವರ್ಮೆಂಟ್ ಕೊಟ್ಟಿದ್ರೆ ಗ್ರಾಸ್ ಅಪ್ ಮಾಡ್ತೀವಿ. ಈ ಎರಡೇ ಸಿಚುವೇಶನ್ ಅಲ್ಲಿ ಗ್ರಾಸ್ ಅಪ್ ಮಾಡೋದು, ಇನ್ ಯಾವ ಸಿಚುವೇಶನ್ ಅಲ್ಲೂ ಮಾಡೋದಿಲ್ಲ. ಅರ್ಥ ಆಯ್ತಾ? ಪಕ್ಕ ಅರ್ಥ ಆಯ್ತಾ ಎಲ್ಲರಿಗೂ? 100% ಅರ್ಥ ಆಯ್ತಾ? ಓಕೆ ಫೈನ್. ಈಗ ಒಂದಷ್ಟು ಪ್ರಾಬ್ಲಮ್ಸ್ ಮಾಡೋಣ, ಓಕೆನಾ?